ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ತೇಜಸ್ವಿನಿ ಆನಂದ್ ಕುಮಾರ್ಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಸ್ಥಾನವನ್ನ ಕೊಡುವಂತಹ ನಿರ್ಧಾರ ಕೈಗೊಳ್ಳಲಾಗಿದೆ. ತೇಜಸ್ವಿನಿ ನಿಯುಕ್ತಿಗೊಳಿಸಿದ್ದಾರೆ. ಆ ವಿಚಾರವಾಗಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಅಸಮಾಧಾನವನ್ನ ತಣಿಸೋದಕ್ಕೆ ಬಿಜೆಪಿ ಈ ಮೂಲಕ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು ತೇಜಸ್ವಿನಿ ಅನಂತ್ ಕುಮಾರ್. ಎಲ್ಲೋ ಒಂದ್ ಕಡೆ ಆ ಕ್ಷೇತ್ರದ ಟಿಕೆಟ್ ತಪ್ಪಿದ್ದಕ್ಕೆ ಬಹಳನೇ ಮುನಿಸ್ಕೊಂಡಿದ್ರು ತೇಜಸ್ವಿನಿ. ಪಕ್ಷದಲ್ಲಿ ಉತ್ತಮ ಸ್ಥಾನಮಾನವನ್ನ ಕೊಟ್ಟು ಅವರ ಅಸಮಾಧಾನವನ್ನ ತಣಿಸೋದಕ್ಕೆ ಬಿಜೆಪಿ ಯತ್ನವನ್ನ ನಡೆಸ್ತಾ ಇದೆ. ತೇಜಸ್ವಿನಿ ಅನಂತ್ ಕುಮಾರ್ಗೆ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷೆ ಸ್ಥಾನವನ್ನ ಕೊಡಲಾಗಿದೆ. ತೇಜಸ್ವಿನಿಯನ್ನ ನಿಯುಕ್ತಿಗೊಳಿಸಿದ್ದ ಬಗ್ಗೆ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಅವರೇ ಸ್ವತಃ ಟ್ವೀಟ್ ಮಾಡಿ ಆ ವಿಚಾರವನ್ನ ಅಧಿಕೃತಗೊಳಿಸಿದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಅಸಮಾಧಾನವನ್ನ ತಣಿಸೋದಕ್ಕೆ ಬಿಜೆಪಿ ಈ ಮೂಲಕ ಮುಂದಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ತೇಜಸ್ವಿನಿ ಮುನಿಸ್ಕೊಂಡಿದ್ದರು. ಪಕ್ಷದಲ್ಲಿ ಉತ್ತಮ ಸ್ಥಾನಮಾನವನ್ನ ಕೊಟ್ಟು ಅವರ ಅಸಮಾಧಾನವನ್ನ ತಣಿಸುವಂತ ಯತ್ನ ಬಿಜೆಪಿ ಕಡೆಯಿಂದ ನಡೀತಾ ಇದೆ. ಎಸ್, ನೀವೀಗ ಯಡಿಯೂರಪ್ಪ ಅವರು ಮಾಡಿರುವಂತಹ ಟ್ವೀಟ್ ಕೂಡ ನೋಡ್ತಾ ಇದ್ದೀರಾ. ಐ ಆಮ್ ವೆರಿ ಡಿಲೈಟೆಡ್ ಟು ಅನೌನ್ಸ್ ದಟ್ ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಫ್ ಬಿಜೆಪಿ ಕರ್ನಾಟಕ ಅನ್ನುವಂತ ಒಂದು ಅಧಿಕೃತ ಟ್ವೀಟ್ ಮಾಡಿದ್ದಾರೆ. ಎಸ್, ತೇಜಸ್ವಿನಿ ಅನಂತ್ ಕುಮಾರ್ ವರ್ಸಸ್ ತೇಜಸ್ವಿ ಸೂರ್ಯ ಅನ್ನೋ ರೀತಿ ಆಗ್ಬಿಟ್ಟಿತ್ತು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯ ಒಳಗಡೆನೆ ಸಾಕಷ್ಟು ಅಸಮಾಧಾನಗಳಿತ್ತು. ಅದಕ್ಕೆ ಕಾರಣ ಆಗಿದ್ದು ಈ ಬಾರಿಯ ಬಿಜೆಪಿ ಟಿಕೆಟ್ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಅನ್ನೋದು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಆರ್ಎಸ್ಎಸ್ ಅಭಯ ಹಸ್ತ ತೇಜಸ್ವಿ ಸೂರ್ಯ ಅವರ ಮೇಲಿತ್ತು ಅಂತ ಹೇಳ್ಬೋದು. ತೇಜಸ್ವಿ ಸೂರ್ಯ ಯಂಗ್ ಲೀಡರ್ ಆಫ್ ಬಿಜೆಪಿ ಅಂತಾನೆ ಗುರುತಿಸ್ಕೊಂಡಿದ್ರು. ಅವರಿಗೆ ಟಿಕೆಟ್ ಸಿಕ್ಕಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ. ಹಾಗಾಗಿ ತೇಜಸ್ವಿನಿ ಅನಂತ್ ಕುಮಾರ್ ಹಾಗೆ ಅವರ ಪರವಾಗಿರುವಂತಹ ಒಂದಷ್ಟು ಬೆಂಬಲಿಗರು ಬಹಳನೇ ಕೋಪಗೊಂಡಿದ್ರು. ಈ ಒಂದು ಅಸಮಾಧಾನ ಬಂಡಾಯದ ಬಿಸಿ ಶಮನಗೊಳಿಸಬೇಕು ಅಂದ್ರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಒಂದು ಬಹಳನೇ ಅತ್ಯುನ್ನತ ಸ್ಥಾನಮಾನ ಬಿಜೆಪಿ ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಕೊಡಬೇಕು ಅನ್ನುವಂಥ ನಿರ್ಧಾರ ರಾಜ್ಯ ಬಿಜೆಪಿ ನಾಯಕರದ್ದಾಗಿತ್ತು. ಅದೇ ರೀತಿಯ ನಿರ್ಧಾರ ಈ ಮೂಲಕ ಕೈಗೊಂಡಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪವನ್. ನಿಜಕ್ಕೂ ಒಂದು ಅತ್ಯುತ್ತಮ ಸ್ಥಾನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರೇ. ಆ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರ ರಿಯಾಕ್ಷನ್ ಏನಾದರೂ ಸಿಕ್ಕಿದೆಯಾ? ಎಲ್ಲ ಕೋಪ ತಣ್ಣಗಾಗತ್ತಾ ಹೇಗೆ ಅಂಕಿತಾ? ಈಗ ಈಗ ಟ್ವೀಟ್ ಮಾಡಿರೋದು ಯಡಿಯೂರಪ್ಪ ಅವರು, ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೆ ನಾವು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಆದರೆ ಇನ್ನೂ ಆದೇಶ ಪ್ರತಿ ಇನ್ನೂ ಬಂದಿಲ್ಲ, ಆದೇಶವನ್ನು ಕೂಡ ಇನ್ನೂ ಮಾಡಿಲ್ಲ. ಆದೇಶ ಪ್ರತಿ ಅಂತ ಒಂದು ಮಾಡ್ತಾರೆ, ಆದೇಶವನ್ನು ಹೊರಡಿಸಿ ಯಡಿಯೂರಪ್ಪನವರು ಒಂದು ಸೈನ್ ಮಾಡಿಕೊಡ್ತಾರೆ, ಅಲ್ಲಿವರೆಗೂ ಕೂಡ ಆ ಒಂದು ಆದೇಶ ಪ್ರತಿ ಇನ್ನೂ ಸಿಕ್ಕಿಲ್ಲ ಯಾರಿಗೂ ಕೂಡ. ಈಗ ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ ನೋಡೋದಾದರೆ ಅಂಕಿತಾ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತ ಬೆಂಬಿಸಿಕೊಂಡು ಬಂದು ಕಡೆಯ ಕ್ಷಣದಲ್ಲಿ ಅವ್ರಿಗೆ ಟಿಕೆಟ್ ಕೈ ತಪ್ಪಿ ತೇಜಸ್ವಿ ಸೂರ್ಯ ಅವರೀಗ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಸಮಾಧಾನಗೊಂಡಿರುವಂಥ, ಪಕ್ಷದ ನಡೆಗೆ ತೀವ್ರ ಬೇಸರಗೊಂಡಿರುವಂಥ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಈಗ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತ ಯಡಿಯೂರಪ್ಪ ಅವರು ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ. ಆದರೆ ಆ ಸ್ಥಾನಮಾನವನ್ನು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಸ್ವೀಕಾರ ಮಾಡ್ತಾರಾ, ಆ ಒಂದು ಸ್ಥಾನಮಾನಕ್ಕೆ ಅವರು ಒಪ್ಪಿಕೊಳ್ತಾರಾ ಅನ್ನೋಂಥದ್ದು ಕೂಡ ಇಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ತೇಜಸ್ವಿ ಅನಂತ್ ಕುಮಾರ್ ಇದ್ರ ಬಗ್ಗೆ ರಿಪ್ಲೈ ಮಾಡಿಲ್ಲ. ಸೊ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ನಾನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷನಾಗಿ ಅವರನ್ನು ನಿಯೋಜನೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಒಂದು ಮಾಹಿತಿಯನ್ನು ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ. ಸೊ ಇದನ್ನು ಎಷ್ಟರ ಮಟ್ಟಿಗೆ ತೇಜಸ್ವಿನಿ ಅನಂತ್ ಕುಮಾರ್ ಒಪ್ಪಿಕೊಳ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಆ ಟ್ವೀಟ್ ನಾನು ಕೂಡ ಓದಿದೆ. ಆಲ್ರೆಡಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದೀವಿ ಅನ್ನೋ ರೀತಿಯಾಗಿ ಆ ಟ್ವೀಟ್ ಇದೆ. ಹಾಗಾದ್ರೆ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರ ಜೊತೆ ಮಾತನಾಡದೆ ಡಿಸ್ಕಸ್ ಮಾಡ್ದೇನೆ ಟ್ವೀಟ್ ಮಾಡೋದಕ್ಕೆ ಸಾಧ್ಯನಾ? ಆ ಸಾಧ್ಯತೆ ಕಡಿಮೆ ಇದೆ ಅಲ್ವಾ? ಖಂಡಿತ. ಈಗ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿರೋದಕ್ಕೆ ತೀವ್ರ ಬೇಸರ ಆಗಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು. ಅವ್ರನ್ನ ಹೇಗಾದರೂ ಮಾಡಿ ಮನವೊಲಿಸಿ ತೇಜಸ್ವಿ ಸೂರ್ಯ ಪರ ಪ್ರಚಾರ ಮಾಡಿಸ್ಬೇಕು ಅನ್ನೋದ್ರಲ್ಲಿ ಕೂಡ ಪಕ್ಷದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಇಲ್ಲಾಂದರೆ ಬಿಜೆಪಿ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಯಡಿಯೂರಪ್ಪ ಅವರು ಈಗ ಈ ಒಂದು ಸ್ಥಾನಮಾನ ಕೊಡ್ತೀವಿ ಅಂತ ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ. ಆದರೆ ಅದಕ್ಕೆ ಇನ್ನೂ ಯಾವುದೇ ರಿಪ್ಲೈ ಮಾಡಿಲ್ಲ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೆ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದು ಕೂಡ ಇನ್ನೂ ಗೊತ್ತಾಗಬೇಕು.
ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಸ್ಥಾನವನ್ನು ಹಲವರಿಗೆ ಕೊಟ್ಟಿದ್ದಾರೆ, ಇತ್ತೀಚೆಗೆ ಬಂದಂಥ ಪಕ್ಷಕ್ಕೆ ಬಂದಂಥವ್ರಿಗೂ ಕೂಡ ಕೊಟ್ಟಿರೋದ್ರಿಂದ ಆ ಸ್ಥಾನಮಾನವನ್ನು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ತೇಜಸ್ವಿ ನಾರಾಯಣ್ ಕುಮಾರ್ ಅವ್ರಿಗೆ ಅನ್ನೋದು ಕೂಡ ದೊಡ್ಡ ಕುತೂಹಲ ಇರುವಂಥದ್ದು. ಅಂಕಿತ, ಇನ್ನು ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿಸುವಂಥ ಒಂದು ಪ್ರಯತ್ನನ ಹೇಗೆ? ಎಸ್, ಖಂಡಿತ. ಈಗ ನೋಡ್ಬೋದು, ಇವತ್ತು ರೋಡ್ ಶೋ ಮಾಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಮಿತ್ ಶಾ ಅವರು. ಯಾಕಂದರೆ ತಾವು ಕೂಡ ಸಾಕಷ್ಟು ದಿನಗಳಿಂದ ನೋಡ್ತಾ ಇದ್ದೀರಿ ಬೆಳವಣಿಗೆಗಳು. ತೇಜಸ್ವಿ ನಾರಾಯಣ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕೊನೆ ಕ್ಷಣದಲ್ಲಿ ಅನೇಕ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅಶೋಕ್ ಅವರು ಇರ್ಬೋದು, ವಿ ಸೋಮಣ್ಣ ಅವರು ಇರ್ಬೋದು, ಸತೀಶ್ ರೆಡ್ಡಿ ಅವರು ಇರ್ಬೋದು, ಸಾಕಷ್ಟು ಜನಕ್ಕೆ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಅವ್ರನ್ನೆಲ್ಲರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಸೇರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ರೋಡ್ ಶೋ ಮಾಡಿ ಅಂತ ಇದೇ ಅಮಿತ್ ಶಾ ಅವರಿಗೆ ಬಿ ಎಲ್ ಸಂತೋಷ್ ಅವರು ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಬಿ ಎಲ್ ಸಂತೋಷ್ ಅವರೇ ತೇಜಸ್ವಿ ನಾರಾಯಣ್ ಕುಮಾರ್ ಅವರಿಗೆ ಟಿಕೆಟ್ ಕೈತಪ್ಪಲಿಕ್ಕೆ ಕಾರಣ ಅನ್ನುವಂಥ ಆರೋಪ ಇದೆ ಬಿಜೆಪಿಯಲ್ಲಿ. ಹೀಗಾಗಿ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬೇಕು, ತಾವು ಸೆಲೆಕ್ಟ್ ಮಾಡಿರುವಂಥ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರಿಗೆ ಯಾವುದೇ ರೀತಿಯಂಥ ಹಿನ್ನಡೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಬಿ ಎಲ್ ಸಂತೋಷ್ ಅವರಿಗೆ ಸ್ವತಃ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿ ಈ ರೋಡ್ ಶೋ ಫಿಕ್ಸ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ರೋಡ್ ಶೋ ಬಗ್ಗೆ ಕೆಲವೊಂದಿಷ್ಟು ರಾಜ್ಯ ಬಿಜೆಪಿ ನಾಯಕರು ಕೂಡ ಭಿನ್ನಾಭಿಪ್ರಾಯ ಇದೆ. ಸೊ ಯಾವ ಹಂತಕ್ಕೆ ಈ ಒಂದು ರಾಜಕೀಯ ಬೆಳವಣಿಗೆಗಳು ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಅಂಕಿತ, ಓಕೆ, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಒಂದು ಕ್ಷೇತ್ರ. ನೀವು ಒಂದ್ ಕಡೆ ನೋಡ್ತಾ ಇದ್ದೀರಾ ಯಡಿಯೂರಪ್ಪ ಅವರು ಮಾಡಿರುವಂತ ಟ್ವೀಟ್ ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬಿಜೆಪಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಸ್ಥಾನವನ್ನ ಕೊಟ್ಟಿದ್ದೀವಿ ಅನ್ನುವಂಥದ್ದು ಅವರ ಟ್ವೀಟ್ ಆಗಿದೆ. ಆದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರಾ, ಒಪ್ಕೊಂಡು ಬಿಡ್ತಾರಾ ಅಷ್ಟು ಈಸಿಯಾಗಿ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಬಹುಶಃ ಇದಕ್ಕೆಲ್ಲ ಉತ್ತರವನ್ನ ತೇಜಸ್ವಿನಿ ಅನಂತಕುಮಾರ್ ಅವರೇ ಕೊಡಬೇಕಾಗುತ್ತೆ. ಯಾಕಂದ್ರೆ ಅವರು ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಎಲ್ಲರೂ ಕೊನೆ ಕ್ಷಣದವರೆಗೂ ಅನ್ಕೊಂಡಿದ್ದು ಅವರಿಗೆ ಟಿಕೆಟ್ ಸಿಕ್ಕಿಬಿಡುತ್ತೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಬಿಜೆಪಿಯಿಂದ ಅಂತ. ಆದ್ರೆ ಕೊನೆ ಕ್ಷಣದಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಆಯ್ಕೆ ಮಾಡಲಾಯಿತು. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಳ್ಳಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಿ ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.